ಲಿಂಗಸುಗೂರು ಕ್ಷೇತ್ರದಲ್ಲಿ ಮಾನವ ಸಂಪನ್ಮೂಲ ಅತಿ ಹೆಚ್ಚಿದ್ದು ಇದರ ಸದ್ಬಳಕೆ ಆಗುತ್ತಿಲ್ಲ. ಈ ಕ್ಷೇತ್ರದ ಶಾಸಕನಾದರೆ ವಿವಿಧ ಯೋಜನೆಗಳನ್ನು ತಂದು ಯುವಕರಿಗಾಗಿ ಉದ್ಯೋಗಗಳನ್ನು ಸೃಷ್ಟಿಸುತ್ತೇನೆ ಎಂದು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆರ್ ರುದ್ರಯ್ಯ ಹೇಳಿದರು. ಮುದುಗಲ್ ಪಟ್ಟಣದ ಎಸ್ಆರ್ ರಸೂಲ್ ಅವರ ನಿವಾಸನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಲಿಂಗಸಗೂರು ಕ್ಷೇತ್ರದಲ್ಲಿ ಮುದುಗಲ್, ಲಿಂಗಸಗೂರು, ಹಟ್ಟಿ ಮೂರು ಪುರಸಭೆ ಪಟ್ಟಣ ಪಂಚಾಯಿತಿಗಳಿವೆ. ಇವುಗಳಲ್ಲಿ ಒಂದು ಕಡೆಯೂ ಕೂಡ ಯುಜಿಡಿ ಯೋಜನೆಗೆ ಒಳಪಟ್ಟಿಲ್ಲ. ಈ ಪಟ್ಟಣದಲ್ಲಿ ಕೆಲವು ಕಡೆ ಕೊಳಚೆ ಪ್ರದೇಶಗಳಿದ್ದು ಅವುಗಳ ಅಭಿವೃದ್ಧಿಯಾಗಿಲ್ಲ. ಕ್ಷೇತ್ರದಲ್ಲಿ ಸಾಕಷ್ಟು ಯುವಕರು ನಿರುದ್ಯೋಗಿಯಾಗಿ ಅಲೆದಾಡುತ್ತಿದ್ದಾರೆ. ಅವರಿಗೆ ಉದ್ಯೋಗ ಸೃಷ್ಟಿಸುವಂತಹ ಯೋಜನೆಗಳನ್ನು ಯಾರೂ ತಂದಿಲ್ಲ. ನಾನು ಶಾಸಕನಾದರೆ ಅನೇಕ ಯೋಜನೆಗಳನ್ನು ತಂದು ಉದ್ಯೋಗ ಸೃಷ್ಟಿ ಮಾಡಿಕೊಡುತ್ತೇನೆ. ಕ್ಷೇತ್ರದಲ್ಲಿ ಈಗಾಗಲೇ ಎಲ್ಲ ಕಡೆಗೆ ಸಂಚರಿಸಿದ್ದೇನೆ. ಜನರ ಒಲವು ನನ್ನ ಮೇಲಿದೆ. ಜನರೇ ಚುನಾವಣೆಯಲ್ಲಿ ಸ್ಪರ್ಧಿಸಿ ಎಂದು ಒತ್ತಡ ಮಾಡುತ್ತಿದ್ದಾರೆ. ಜನರ ಒತ್ತಾಯದ ಮೇರೆಗೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಉತ್ಸಾಹ ಬರುತ್ತಿದೆ. ನಾನು ರಾಜಕೀಯಕ್ಕೆ ಬರುತ್ತಿರುವುದು ಕ್ಷೇತ್ರದ ಅಭಿವೃದ್ಧಿಗಾಗಿ, ನನ್ನ ಅಭಿವೃದ್ಧಿಗಾಗಿ ಅಲ್ಲ. ಪಕ್ಷ ನನಗೆ ಕಾಂಗ್ರೆಸ್ ಟಿಕೆಟ್ ನೀಡುತ್ತದೆ ಎಂದು ಭರವಸೆ ಇದೆ. ಯಾವುದೇ ಕಾರಣಕ್ಕೆ ನನಗೆ ಟಿಕೆಟ್ ತಪ್ಪುವುದಿಲ್ಲ ಎಂದು ಕೂಡ ಅವರು ಹೇಳಿದರು. ಇವೆಲ್ಲ ಡೆಮೊಕ್ರೆಟಿಕ್ ಪಕ್ಷ ಅಂತ ಹೇಳಿ ನೀವು ಒಪ್ಕೊಳ್ತೀರಿ ಅಂತ ಅನ್ಕೊಂತೀವಿ. ಪ್ರಜಾಸತ್ತಾತ್ಮಕವಾಗಿ ಇರ್ತಕ್ಕಂಥ ಪಕ್ಷಗಳಿವೆಲ್ಲ. ಇಲ್ಲಿ ಯಾರೇ ಬರಲಿಕ್ಕೂ ಕೂಡ ಮುಕ್ತವಾದ ಅವಕಾಶ ಇರ್ತದೆ. ಅದನ್ನ ತಾವು ಒಪ್ತೀರಿ ಅಂತ ಅನ್ಕೊಂಡಿದ್ದೀನಿ. ಆ ಮುಕ್ತವಾದ ಅವಕಾಶದಲ್ಲಿ ಕೇಳೋದ್ರಲ್ಲಿ ಯಾರು ಬೇಕಾದ್ರೂ ಕೇಳ್ಬೋದು, ನೀವು ಕೇಳ್ಬೋದು, ಯಾರು ಬೇಕಾದ್ರೂ ಅದ್ರ ತಪ್ಪೇನಿಲ್ಲ.